ಇಂದು ರಾಜ್ಯಾದ್ಯಂತ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆಯ ಗೃಹಲಕ್ಷ್ಮಿ ಯೋಜನೆ ಎಲ್ಲೆಡೆ ಜಾರಿಯಾಗುತ್ತಿದೆ. ಆದರೆ ಇಲ್ಲೊಬ್ಬ ನತದುಷ್ಟ ಲಕ್ಷ್ಮಿ ತನ್ನ ಅಂಗವಿಕಲ ಬುದ್ಧಿಮಾಂದ್ಯ ಮಗಳೊಂದಿಗೆ ಮೂಲಭೂತ ಸೌಕರ್ಯಕ್ಕಾಗಿ ಅಂಗಲಾಚುತ್ತಿದ್ದಾಳೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಮಾರುತಿಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೇಲಿನ ಸಂಪಳ್ಳಿ ಗ್ರಾಮದ ಶಶಿಕಲಾ ಎಂಬ ಮಹಿಳೆ ತನ್ನ 20 ವರ್ಷದ ಬುದ್ಧಿಮಾಂದ್ಯ ಮಗಳೊಂದಿಗೆ ಮೂಲಭೂತ ಸೌಕರ್ಯಕ್ಕಾಗಿ ಅಂಗಲಾಚುತ್ತಿರುವುದು ಎಂತಹ ಕಲ್ಲು ಹೃದಯವನ್ನು ಕರಗಿಸುವಂತಿದೆ. ಮೇಲಿನ ಸಂಪಳ್ಳಿ ಗ್ರಾಮದ ಶಶಿಕಲಾ ಎಂಬ ಮಹಿಳೆಯ ಮನೆಯು ಬೀಳುವ ಹಂತದಲ್ಲಿದ್ದ ಕಾರಣ ಕಳೆದ 6 ವರ್ಷಗಳಿಂದ ಕಸವಿಲೇವಾರಿ ಸ್ವಚ್ಛ ಸಂಕೀರ್ಣ ಘಟಕದಂತಿರುವ ಸಭಾಭವನದಲ್ಲಿ ತನ್ನ ಮಗಳೊಂದಿಗೆ ವಾಸಿಸುತ್ತಿದ್ದು, ಶೌಚಾಲಯವಿಲ್ಲದೆ, ವಿದ್ಯುತ್ ಸಂಪರ್ಕವಿಲ್ಲದೆ, ನೀರಿನ ವ್ಯವಸ್ಥೆಯಿಲ್ಲದೆ ಕತ್ತಲಲ್ಲಿ ಕಾಲ ಕಳೆಯುತ್ತಾ ನರಕಯಾತನೆ ಅನುಭವಿಸುತ್ತಿದ್ದಾರೆ. ಜನಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಇಂಥ ಶೋಚನೀಯ ಸ್ಥಿತಿ ಎದುರಿಸುತ್ತಿದ್ದು, ಇವರ ಸಮಸ್ಯೆಗೆ ಪರಿಹಾರ ಒದಗಿಸಬೇಕಾದವರೇ ಕಂಡು ಕಾಣದಂತೆ ವರ್ತಿಸುತ್ತಿದ್ದಾರೆ. ಬಡ ಮಹಿಳೆಗೆ ಅಂತ್ಯೋದಯ ಕಾರ್ಡ್ ನೀಡುವಲ್ಲಿ ಆಸಕ್ತಿ ತೋರಿಸುತ್ತಿಲ್ಲ. ಮಗಳ ಅಂಗವಿಕಲ ವೇತನದಲ್ಲಿ ಬರುವ ಅಷ್ಟೋ ಇಷ್ಟೋ ಹಣದಲ್ಲಿ ಜೀವನ ಸಾಗಿಸುತ್ತಿರುವ ಶಶಿಕಲಾ ಮತ್ತು ಆಕೆಯ ಅಂಗವಿಕಲ ಬುದ್ಧಿಮಾಂದ್ಯ ಮಗಳ ಶಾಪ ನಿರ್ಲಜ್ಜ ಅಧಿಕಾರಿಗಳಿಗೆ ತಟ್ಟದೇ ಇರದು. ಪ್ರಧಾನಿ ನರೇಂದ್ರ ಮೋದಿಯವರ ಕನಸಿನ ಯೋಜನೆ ಸ್ವಚ್ಛ ಭಾರತ್ ಅಡಿಯಲ್ಲಿ ದೇಶಾದ್ಯಂತ ಮನೆ ಮನೆಗೆ ಶೌಚಾಲಯ ನೀಡಿದ್ದೇವೆ ಎಂದು ಪ್ರಶಸ್ತಿಗಳನ್ನು ಗಿಟ್ಟಿಸಿಕೊಂಡಿರುವ ಮಾರುತಿಪುರ ಗ್ರಾಮಾಡಳಿತಕ್ಕೆ ಈ ಅನಾಥ ಮಹಿಳೆ ಕಾಣದೇ ಇರುವುದು ದುರದೃಷ್ಟಕರವೇ ಸರಿ. ಬುದ್ಧಿಮಾಂದ್ಯ ಅಂಗವಿಕಲ ಮಗಳನ್ನು ಸಭಾಭವನದ ಕಟ್ಟಡದಲ್ಲಿ ಕೂಡಿಹಾಕಿ ದಿನವೆಲ್ಲ ಊರಿನ 4-6 ಮನೆಗಳಲ್ಲಿ ಆಹಾರ ಅರಸಿ ಜೀವಿಸುತ್ತಿರುವ ಈ ಶಶಿಕಲಾ ಲಜ್ಜೆಗೆಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನತದುಷ್ಟ ಲಕ್ಷ್ಮಿಯಲ್ಲದೆ ಮತ್ತಿನ್ನೇನು? ಸ್ವಂತ ಜಾಗವನ್ನು ಹೊಂದಿರುವ ಈಕೆಗೆ ಆಶ್ರಯ ಯೋಜನೆಯಡಿಯಲ್ಲಿ ಮನೆ ನಿರ್ಮಿಸಿಕೊಟ್ಟು ಬುದ್ಧಿಮಾಂದ್ಯ ಅಂಗವಿಕಲ ಮಗಳ ಚಿಕಿತ್ಸೆಗೆ ನೆರವಾಗುವ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ತಮ್ಮ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಬೇಕಾಗಿದೆ. ಮಾಡಿ ಆಟ ಮಾಡಿ ಕರ್ಕೊಂಡು ಹೋಗ್ತೀನಿ. 1,500 ರೂಪಾಯಿ, 1,500 ರೂಪಾಯಿ ಬದೈತಿ. ದುಡಿತೀವಿ, ಊರಿಗಲ್ಲ ಹೋಗಲ್ಲ, ಎತ್ತಕ್ಕಾಗಲ್ಲ. ಮಗಳು ಒಬ್ಬರೇ ಜೀವನ ಮಾಡಬೇಕು, ಉಣಬೇಕು. ತೆಂಗಿನಕಾಯಿ, ತರಕಾರಿ, ಹಣ್ಣು, ತರಕಾರಿ ತಂದು ತಿಂತೀವಿ. ಶೌಚಾಲಯ ಎಲ್ಲ ಇದೆಯಾ ಇಲ್ಲಿ? ಪೂಜೆ ಅಂತ ಮಗಳ ಹೆಸರು. ಎಷ್ಟು ವರ್ಷದಿಂದ ಇದೆ ಅಂತ ಕೇಳ್ತಿದ್ರಿ? ಎಷ್ಟು ಎಷ್ಟು ಮನೆ ಇಲ್ಲಲ್ಲ, ಸ್ವಲ್ಪ ಮನೆ ನೊಂದೋಗಿ ಹೋಗಿದ್ದಾರೆ. ಅದರಿಂದ ಇಲ್ಲಿ ಉಳಿದಿದ್ದೀವಿ ಸ್ವಲ್ಪ. ಇಲ್ಲೇ ಉಳಿಯೇನ, ಹುಡುಗಿ ಎತ್ತಕ್ಕಾಗಲ್ಲ, ಜೀವನ ಮಾಡ್ಬೇಕಾದೈತಿ ಅಂತ. ಇಲ್ಲ, ನೀವೇ ಅವಕಾಶ ಕೊಟ್ಟಿದ್ದೀರಿ ಅಲ್ಲ ಅಂತ ತಂದಿಡ್ಲಲ್ಲ ನಿಮಗೆ. ಇಲ್ಲೇ ಉಳಿಯೇನ ಅಂತ. ಆಮೇಲೆ ಮನೆ ಬಂದಮೇಲೆ ಕಲಿತಿ. ಮನೆ ಆದಮೇಲೆ ಅಕ್ಕಿ ಸೀಮೆಣ್ಣೆ ಮನೆ ಗಂಧ ಅಕ್ಕಿ ಸೀಮೆಣ್ಣೆ ಸಿಗ್ತಾ ಇದೆ ಎಲ್ಲ ವ್ಯವಸ್ಥೆ ಆದರೆ ಸ್ವಲ್ಪ ಸುಸ್ತಾದೈತಿ. ಗೌರ್ಮೆಂಟ್ ಆಸ್ಪತ್ರೆ ತೋರಿಸ್ತೀವಿ, ಔಷಧಿ ಮಾತ್ರ ಎಲ್ಲ ಮಾಡ್ಕೊಬತ್ತೀನಿ. ಹೆಚ್ಚಿಗೆ ದುಡಿತೇನೆ ಇತ್ತೀನಿ, ಕುತ್ಕೊಳ್ಳೋದಿಲ್ಲ. ಬಟ್ಟೆ ಬರಿ ಸ್ವಲ್ಪ ನುಂಗ ಕಮ್ಮಿ ಇದೈತಿ ಅನ್ನೋಂತ. ತಂದೆದಾರ ಒಂಚೂರು ಕುತ್ಕೊಳ್ಳೋಕೆಲ್ಲ ಗೇಯ್ಬೇಕು, ತಿನ್ನಬೇಕು. ತಾಯಿ ಎಲ್ಲ ಐತಿ, ತಾಯಿ ಅಣ್ಣ ತಂಗಿ ಎಲ್ಲ ಇದ್ದಾರೆ. ಅವ್ರವ್ರ ಜೀವನ ಅವ್ರು ಮಾಡ್ಕೊಂತಾರೆ, ನಮಗೆ ದುಡಿತಾರೆ. ತಾಯಿ ಒಬ್ಬಳೆ, ತಂದಿಲ್ಲ. ಇಟ್ಕೊಂಡು ಇಲ್ಲೇ ಇರಿ ಅಂತ ನಮ್ಮ ಗಂಡ ಹೇಳಿದರು. ಇಲ್ಲೇ ಉಳಿದೈತಿ, ತಂದದ್ದು ಇಲ್ಲಿಗೆ ಸೇಲ. ಇಲ್ಲೇ ಉಳಿದು ಸ್ವಲ್ಪ ಮನೆ ಮಾಡಿ ನಾಳೆ ನಮ್ಮ ಜೀವನ ಮುಗಿಯೋ ತನಕ ಹುಡುಗಿ ಬಳಸೋಣ ಅಂತ. ಹುಡುಗಿ ನುಂಗ ತನಕ ನಾವು ನುಂಗ್ಕೋಣ ಅಂತ. ಅಂತೇಳಿ ಇದುವರೆಗಿನ ಗ್ರಾಮಸ್ಥರು, ಮೇಲಿನ ಸಂಪಳಿ ಗ್ರಾಮಸ್ಥರು ಇವರಿಗೆ ಸರಿಸುಮಾರು ಈ ಒಂದು 6-7 ವರ್ಷ ಆಗಿರ್ಬೇಕು ಇಲ್ಲೇ ಬಂದಿದ್ದಾರೆ. ಅವರಿಗೆ ಮನೆಯೂ ಕೂಡ ಮಳೆಗಾಲದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿ ಮಳೆ ಜಾಸ್ತಿ ಆಗಿರೋದ್ರಿಂದ ಮನೆ ಬಿದ್ದು ಹೋಗಿ ಅವ್ರು ಇವಾಗ ನಾನು ಗ್ರಾಮಸ್ಥರೆಲ್ಲ ಸೇರಿ ಇಲ್ಲೇ ಇರೋದಕ್ಕೆ ಹೇಳಿದ್ದೀವಿ.
ಊಟ ಕೆ ಅಂತ ಹೇಳಿ ಬಂದ್ರೆ ರೇಷನ್ ಕಾರ್ಡ್ ಏನಿಲ್ಲ ಆಧಾರ್ ಕಾರ್ಡ್ ಒಂದೇ ಇರೋದು ಅವರ ರೇಷನ್ ಕಾರ್ಡ್ ಮಳೆ ಬಂದಿರೋದ್ರಿಂದ ರೇಷನ್ ಕಾರ್ಡ್ ಅಲ್ಲೇ ಹೋಗಿ ರೇಷನ್ ಕಾರ್ಡ್ ಸಿಗ್ತಾ ಇಲ್ಲ ಇವಾಗ ರೇಷನ್ ಕಾರ್ಡ್ ಗೆ ಅಪ್ಲಿಕೇಶನ್ ಹಾಕೋದಿಕ್ಕೆ ಇನ್ಕಮ್ ಸರ್ಟಿಫಿಕೇಟ್ ಮತ್ತೊಂದು ಏನನ್ನು ಕೇಳ್ತಿದ್ದಾರೆ ಅದಕ್ಕೆ ರೇಷನ್ ಕಾರ್ಡ್ ಇಂದ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅವರು ಊಟಕ್ಕೆ ಅಂತ ಹೇಳಿ ಬಂದ್ರೆ ಇಲ್ಲೇ ಸ್ವಲ್ಪ ಗೌಡ್ರ ಮನೆ ಕೆಲಸಕ್ಕೆ ಹೋಗಿ ಅವರೇ ಅಲ್ಲಿಂದನೇ ರೇಷನ್ ತಂದು ಅದನ್ನು ಊಟ ಮಾಡ್ತಿದ್ದಾರೆ ಸರ್ ಮೂಲಭೂತ ಸೌಕರ್ಯಗಳು ಯಾವುದು ಕೂಡ ಸಿಗ್ತಾ ಇಲ್ಲ ಅಧಿಕಾರಿಗಳು ಗಮನಕ್ಕೆ ತಂದಿದ್ದೀವಿ ಮುಂದೆ ಏನು ಮಾಡ್ತಾರೆ ಅಂತ ನೋಡಬೇಕು ಸರ್ ಇವಾಗ ಯಾರಾದರೂ ಅಧಿಕಾರಿ ನಿನ್ನೆ ವಿಷಯ ನಿನ್ನೆ ಒಂದು ವಿಡಿಯೋ ಲೀಕ್ ಆಗಿದ್ದರಿಂದ ಅದು ಡಿ ಸಿ ಆಫೀಸ್ ತನಕ ಹೋಗಿರೋದ್ರಿಂದ ಇವತ್ತು ಬೆಳಿಗ್ಗೆ ಡೆಪ್ಯೂಟಿ ಇವರು ತಹಶೀಲ್ದಾರ್ ಅವರು ಇಲ್ಲಿ ಬಂದು ಭೇಟಿ ಕೊಟ್ಟು ಅದು ಏನು ಸಮಸ್ಯೆ ಇದೆ ಅದನ್ನು ಆದಷ್ಟು ಬೇಗ ಬಗೆಹರಿಸ್ಕೊಡ್ತೀವಿ ಅಂತಲೂ ಹೇಳಿದ್ದಾರೆ ಮಗು ಇವರಿಗೆ ಸರ್ ಇವ್ರ ಮಗಳು ಶಶಿಕಲ್ ಅವ್ರ ಮಗಳು ಪೂಜಾ ಅಂತ ಹೇಳಿಬಿಟ್ಟು ಅವ್ರ ಹೆಸರು ಅವರಿಗೆ ಸುಮಾರು 20 ವರ್ಷ ವಯಸ್ಸಾಗಿದೆ ಹುಟ್ಟದಾಗಿಂದನೂ ಇದೇ ರೀತಿಯೇ ಅಂಗವಿಕಲರು ಎದ್ದು ಓಡಾಡೋದಕ್ಕೇನೂ ಆಗೋದಿಲ್ಲ ಇವಾಗಲೂ ಕೂಡ ಅವರು ಏನೇ ಪ್ರತಿಯೊಂದು ಕೆಲಸ ಏನೇ ಕೆಲಸ ಮಾಡೋಕ್ಕಂತ ಹೇಳಿದ್ರು ಅವರೇ ಮಾಡ್ಕೊಡ್ಬೇಕು ಅವರಿಗೆ ಅವಳಿಗೆ ಅವಳ ಸ್ವ ಇಚ್ಛೆಯಿಂದ ಏನೂ ಮಾಡೋದಕ್ಕಲ್ಲ ಊಟ ಆಗಿರ್ಬೋದು ಪ್ರತಿಯೊಂದೂ ಅವಳು ಅವರೇ ಮಾಡ್ಕೊಡ್ಬೇಕಾಗಿದೆ ಶಶಿಕಲ್ ಅವರ ತಾಯಿ ಶಶಿಕಲ್ ಅವರಿಗೂ ಕೂಡ ಕಿವಿ ಸರಿಯಾಗಿ ಕೇಳಿಸೋದಿಲ್ಲ ಅವರು ಅದು ಸ್ವಲ್ಪ ಪ್ರಾಬ್ಲಮ್ ಇದೆ ಮುಖಾಂತರ ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ ಆದಷ್ಟು ಬೇಗ ಅಧಿಕಾರಿಗಳು ಸರ್ಕಾರದವರು ಇದ್ರ ಬಗ್ಗೆ ಸ್ವಲ್ಪ ಕ್ರಮ ಕೈ ತಗೊಂಡು ಅವರ ಸಮಸ್ಯೆನ ಬಗೆಹರಿಸ್ಕೊಡ್ಬೇಕಂತ ತಮ್ಮ ಮುಖಾಂತರ ಕೇಳ್ಕೊಳ್ತೀನಿ ಸರ್.